ಸೊ ಹಾಯ್ ಗೈಸ್ ಅಂಡ್ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ ಶಿವು ಗೇಮಿಂಗ್ ಅಲಿಯಾಸ್ ಗೇಮ್ ಸ್ಟಾರ್ ಶಿವ. ಸೊ ಚಾನಲ್ ನೇಮ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಿದೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಮೊದಲಾಗಿ ಪ್ರತಿಯೊಬ್ಬರಿಗೂ ಹ್ಯಾಪಿ ಮಹಾ ಶಿವರಾತ್ರಿ, ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಮೈನ್ ಟಾಪಿಕ್ ಬರೋದಾದ್ರೆ, ಸೊ ಟೂ ಡೇಸಿಂದ ಒಂದು ನ್ಯೂಸ್ ಅನ್ನೋದು ತುಂಬ ಸ್ಪ್ರೆಡ್ ಆಗ್ತಿದೆ. ಆ್ಯಂಡ್ ತುಂಬ ಜನ ಕಾಮೆಂಟ್ಸಲ್ಲಿ ಕೂಡ ಕೇಳ್ತಿದ್ರ, ಪರ್ಸನಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ರ, ಅದು ಏನಂತಂದ್ರೆ ಬಿಜಿಎಂಐ ಮತ್ತೆ ಬ್ಯಾನ್ ಆಗ್ತಿದೆ ಅಂತೆ ಇಂಡಿಯಾದಲ್ಲಿ. ಏನು ಕತೆ ಇದು, ಎಷ್ಟುವರೆಗೂ ನಂಬೋದು, ನಿಜಾನ ಸುಳ್ಳ ತಿಳಿಸ್ಕೊಡಿ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಿದ್ರ. ಸೊ ಅದು ನ್ಯೂಸ್ ಆಲ್ರೆಡಿ ಬಂದಿದೆ, ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ನನ್ನ ಸ್ಟೈಲಲ್ಲಿ ನಿಮಗೆ ಇದು ಎಷ್ಟುವರೆಗೂ ನಂಬೋದು, ನಂಬಾರ್ದು, ಫೇಕ್ ಅರಿಯಲ್ಲ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಲಾಸ್ಟ್ ಕಂಟ್ರಿ ನೋಡ್ರಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರ ಬಿಜಿಎಂಐ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ನಮ್ಮ ಚಾನಲ್ ಸಿಗುತ್ತೆ. ಆ್ಯಂಡ್ ಮಿಸ್ ಮಾಡಿದ ಲೈಕ್ ಮಾಡ್ರಿ. ಇನ್ನು ಟಾಪಿಕ್ ಬಗ್ಗೆ ಮಾತಾಡ್ಕೊಳೋದಾದ್ರೆ, ಸೊ ಈ ನ್ಯೂಸ್ ಅನ್ನೋದು ನಮಗೆ ಸ್ಟಾರ್ಟ್ ಆಗಿದ್ದು ನ್ಯೂಸ್ 18 ಅನ್ನೋ ಚಾನಲ್ ಕಡೆಯಿಂದ. ಸೊ ಈ ಚಾನಲ್ ಅವ್ರಿಗೆ ಯಾರೋ ಗೌರ್ಮೆಂಟ್ ಅವರಿರೋ ಮೆಂಬರ್ ಅನ್ನೋದು ಸೈಬರ್ ಕ್ರೈಮಿಂದ ಬಿಜಿಎಂಐ ಬ್ಯಾನ್ ಮಾಡಿ ಅಂತ ಗೌರ್ಮೆಂಟ್ಗೆ ಒಂದು ನೋಟಿಸ್ ಅಂತ ಕಳಿಸಿದಾರಂತೆ. ಏನೋ ಎಲ್ಲ ಚೆಕ್ ಮಾಡಿಬಿಟ್ಟು ಸೈಬರ್ ಕ್ರೈಮ್ ಅವರು ಈ ಥರ ಬಿಜಿಎಂಐ ಬ್ಯಾನ್ ಮಾಡಿ ಅಂತ ಗೌರ್ಮೆಂಟ್ ಅವ್ರಿಗೆ ಕಳಿಸಿದಾರಂತೆ. ಆ ನ್ಯೂಸ್ನ ನ್ಯೂಸ್ 18 ಅನ್ನೋರು ಶೇರ್ ಮಾಡಿದ್ದಾರೆ. ಸೊ ಅದನ್ನು ತುಂಬ ಜನ ಸ್ಪ್ರೆಡ್ ಮಾಡ್ತವ್ರೆ. ಸೊ ಇದರಲ್ಲಿ ಮೈನ್ ಸೈಬರ್ ಕ್ರೈಮ್ ಅವರು ಏನ್ರಿಂದ ಬ್ಯಾನ್ ಮಾಡಿ ಅಂತ ಅವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಕಳಿಸಿದ್ದಾರೆ ಅಂತಂದರೆ ಸ್ವಲ್ಪ ರೀಸನ್ಸ್ ಅನ್ನೋದು ಹೇಳಿದ್ದಾರೆ. ಸೊ ಫಸ್ಟ್ ರೀಸನ್ ಬಂದುಬಿಟ್ಟು, ಸೊ ಪಾಕಿಸ್ತಾನ್ ಅವರು ಅಂದರೆ ಪಾಕಿಸ್ತಾನ್ ಟು ಇಂಡಿಯಾ ಕನೆಕ್ಟ್ ಮಾಡಿಕೊಂಡು ಪಾಕಿಸ್ತಾನ್ ಎನ್ಮಿಸ್ ಅನ್ನೋದು ಇಂಡಿಯಾಗೆ ಬರ್ತಿದ್ದಾರೆ ಬಿಜಿಎಂಐ ಗೇಮ್ ಇಂದ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ ರೀಸನ್ ಅನ್ನೋದು. ಇಲ್ಲಿ ಎಕ್ಸ್ಪೆಷಲ್ ಹೇಳ್ಬೇಕಂತಂದ್ರೆ ಬಿಜಿಎಂಐ ಗೇಮ್ ಅನ್ನೋದು ಓನ್ಲಿ ಇಂಡಿಯನ್ಸ್ಗೆ ಮಾತ್ರನೇ. ಸೊ ಇಲ್ಲಿಂದ ಪಾಕಿಸ್ತಾನ್ ಅವ್ರಿಗೆ ಅವೈಲೇಬಲೇ ಇಲ್ಲ, ಅವ್ರು ಹೆಂಗೆ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಇಂಡಿಯಾಗೆ ಬರ್ತಾರೋ ಅಂತ ಗೊತ್ತಿಲ್ಲ. ಇದೊಂದು ರೀಸನ್ ಕೊಟ್ಟವ್ರೆ. ಆ್ಯಂಡ್ ಸೆಕೆಂಡ್ ರೀಸನ್ ನೋಡ್ಕೊಳೋದಾದ್ರೆ, ಸೊ ಮತ್ತೆ ಡೇಟಾ ಅನ್ನೋದು ಪರ್ಸ್ನಲ್ ಆಗಿ ಅಂದರೆ ಸೀಕ್ರೆಟ್ ಆಗಿ ಮತ್ತೆ ನಮ್ಮ ಡೇಟಾ ಅನ್ನೋದು ಶೇರ್ ಮಾಡ್ತಿದ್ದಾರಂತೆ. ಇದೊಂದು ರೀಸನ್ ಕೊಟ್ಟವ್ರೆ. ಸೊ ಇಲ್ಲಿ ಸ್ವಲ್ಪ ಥಿಂಕ್ ಮಾಡಬೇಕಾಗಿರೋದೆ, ಸೊ ಸೈಬರ್ ಕ್ರೈಮ್ ಹೇಳಿರೋರ ಪ್ರಕಾರ, ಸೊ ನಮ್ಮ ಡೇಟಾ ಅನ್ನೋದು ಸೀಕ್ರೆಟ್ ಆಗಿ ಯಾರಿಗೋ ಶೇರ್ ಮಾಡ್ತಿದ್ದಾರಂತೆ. ಸೊ ನಮ್ಮ ಡೇಟಾ ಅನ್ನೋದು US ಸರ್ವರ್ಸಲ್ಲಿ ನಮಗೆ ಸ್ಟೋರ್ ಆಗ್ತಿದೆ. ನಮ್ಮ ಡೇಟಾ ಎಲ್ಲ ಅನ್ನೋದು ಇಂಡಿಯನ್ಸ್ದು BGMI ಇದೆಯಲ್ಲ, ಅದರಲ್ಲಿ ನಮಗೆ US ಸರ್ವರ್ಸಲ್ಲಿ ಸ್ಟೋರ್ ಆಗ್ತಿದೆ. ಸರ್ವರ್ಸ್ ಎಲ್ಲ ಸೇಫಾಗಿ ಮೇಂಟೈನ್ ಮಾಡ್ತಾವ್ರೆ. ಸೊ ಮತ್ತೆ ಡೇಟಾ ಲೀಕ್ ಅಂತಂದರೆ, ಸೊ ಇದು ಸ್ವಲ್ಪ ಥಿಂಕ್ ಮಾಡಬೇಕಾಗಿರೋದೆ. ಸೊ ಕ್ರಾಫ್ಟನ್ ಅವರು ಎಕ್ಸ್ಪೆಷಲ್ ಹೇಳ್ಬೇಕಂತಂದ್ರೆ BGMI ಬ್ಯಾನ್ ಆಗಿದ್ದು ಮತ್ತೆ ಬಂದು, ಸೊ ಈ ಥರ ಡೇಟಾ ಅನ್ನೋದು ಶೇರ್ ಮಾಡ್ತಿದ್ರು ಅನ್ನೋ ರೀಸನಿಂದನೇ ಬ್ಯಾನ್ ಆಗಿದ್ದು. ಸೊ ಮತ್ತೆ ಡೇಟಾ ಶೇರ್ ಮಾಡ್ತಾರೆ ಅಂದರೆ ಏನೋ ಡೌಟು ಹೇಳ್ಬೇಕಂತಂದ್ರೆ, ಸೊ ಮತ್ತೆ ಶೇರ್ ಮಾಡೋ ಚಾನ್ಸ್ ಇಲ್ಲ. ಮೇ ಬಿ ಅವ್ರಿಗೇನು ಸಿಕ್ಕಿದೆಯೋ ಗೊತ್ತಿಲ್ಲ. ಸೊ ಈ ಥರ ಸೀಕ್ರೆಟ್ ಆಗಿ ಏನೋ ಡೇಟಾ ಶೇರ್ ಮಾಡ್ತಿದ್ರೆ ಅಂತ ಗೌರ್ಮೆಂಟ್ ಅವ್ರಿಗೆ ಸೈಬರ್ ಕ್ರೈಮ್ ಅವರು ಕಂಪ್ಲೇಂಟ್ ಮಾಡವ್ರೆ. ಆ್ಯಂಡ್ ಇದನ್ನು ಗೌರ್ಮೆಂಟ್ ಅವರು ಸೊ ಕ್ರಾಫ್ಟನ್ ಅವ್ರಿಗೆ ಇನ್ಫಾರ್ಮ್ ಮಾಡವ್ರೆ. ಆ್ಯಂಡ್ ಒನ್ ವೀಕ್ ಅಂದರೆ ನೆಕ್ಸ್ಟ್ ವೀಕಲ್ಲಿ ಏನೋ ಮೀಟಿಂಗ್ ಅನ್ನೋದು ನಡೀತಿದ್ದಂತೆ. ಸೊ ಅದರಲ್ಲಿ ನಮಗೆ ಎಲ್ಲ ಗೊತ್ತಾಗುತ್ತೆ, ಸೊ BGMI ಇರುತ್ತಾ ಇಲ್ವಾ ಅಂತ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಕ್ರಾಫ್ಟನ್ ಅವರು ಪ್ರೂವ್ ಮಾಡ್ಕೊತಾರೆ ನಾವೇನು ಡೇಟಾ ಶೇರ್ ಮಾಡ್ತಿಲ್ಲ, ನಾವು ಯಾವುದೇ ರೀತಿ ಇಲ್ಲ, ಎಲ್ಲ ಸೇಫಾಗಿ ಮೇಂಟೈನ್ ಮಾಡ್ತಿದ್ದೀವಿ ಅಂತ. ಅವರೆಲ್ಲ ಪ್ರೂವ್ ಮಾಡಿದ್ರೆ ನಮಗೆ ಇನ್ನು BGMI ಅನ್ನೋದು ಕಂಪ್ಲೀಟ್ ಆಗಿ ಸೇಫ್ ಇರುತ್ತೆ, ಯಾವುದೇ ರೀತಿ ಬ್ಯಾನ್ ಕೂಡ ಆಗೋದಿಲ್ಲ. ಸೊ ಇನ್ನೊಂದು ಒನ್ ವೀಕಲ್ಲಿ ಗೊತ್ತಾಗುತ್ತೆ, ಸೊ ಇರುತ್ತೆ ಇಲ್ಲ ಅಂತ. ಸೊ ಏನಾಗುತ್ತೋ ನೋಡೋಣ. ಸೊ ಇನ್ಫಾರ್ಮೇಷನ್ ಬಂದಿದ್ದ ತಕ್ಷಣ ಪಟ್ಟ ಅಂತ ತಿಳ್ಸ್ಕೊಡ್ತೀನಿ. ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಪ್ಲಸ್ ರೀಸೆಂಟ್ ಆಗಿ ಟ್ರಿಗರ್ಡ್ ಇಸಾನ್ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ಸಲ್ಲಿ ನಮ್ಮ ಮೋದಿ ಜಿ ಅನ್ನೋದವರು ಬೆಸ್ಟ್ ಗೇಮಿಂಗ್ ಕ್ರಿಯೇಟರ್ ಅವಾರ್ಡ್ ಅನ್ನೋದು ಪ್ರೊವೈಡ್ ಮಾಡವ್ರೆ. ಇದು ಕೂಡ ಒಂದು ಪ್ರೌಡ್ ಮೂವ್ಮೆಂಟ್ ಅಂತ ಹೇಳ್ಬೋದು, ಸೊ ಗೇಮಿಂಗ್ ಕಮ್ಯುನಿಟಿಗೆ ಒಂದು ಪ್ರೌಡ್ ಮೂವ್ಮೆಂಟ್. ಸೊ ನೋಡೋಣ BGMI ಇನ್ನೂ ಏನು ಕತೆ ಗೊತ್ತಿಲ್ಲ, ಇದು ಜಸ್ಟ್ ರೂಮರ್ ಅಷ್ಟೇ. ಸೊ ನ್ಯೂಸ್ 18 ಅನ್ನೋರು ಹೇಳಿರೋದಷ್ಟೇ, ಇನ್ನು ಬೇರೆ ಅಫಿಷಿಯಲ್ ಆಗಿ ಕ್ರಾಫ್ಟನ್ ಅವರು ಆಗಲಿ ಇಲ್ಲಾಂದರೆ ಯೂನಿಯನ್ ಮಿನಿಸ್ಟರ್ ಗೌರ್ಮೆಂಟ್ ಆಗಲಿ ಏನು ಹೇಳಿಲ್ಲ, ಇದು ಜಸ್ಟ್ ಒಂದು ರೂಮರ್ ನಡೀತಿದೆ ಅಷ್ಟೇ. ಸೊ ತುಂಬ ಜನ ಇದನ್ನು ನೋಡಿಬಿಟ್ಟು ಪ್ಯಾನಿಕ್ ಆಗ್ತಿದ್ದಾರೆ ಅಷ್ಟೇ. ಸೊ ಏನಿಲ್ಲ, ಇನ್ನೂ ಅಫಿಷಿಯಲ್ ಬರಲಿ, ಎಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಟೈಮ್ ಟು ಟೈಮ್ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ನೀವೇನು ಅನ್ಕೊಂತೀರಾ ಇದ್ರ ಬಗ್ಗೆ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿರಿ, ಬ್ಯಾನ್ ಆಗುತ್ತಾ ಇಲ್ವಾ, ಇಲ್ಲ ಡೆಫಿನೆಟ್ಲಿ ಕಾಮೆಂಟ್ ಮಾಡಿರಿ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, BGMI ಏನಾಗ್ದಿರಾ ನಾವು ಹೋಪ್ ಮಾಡೋಣ ಅಷ್ಟೇ. ಸೊ ಇಷ್ಟೇ ಇದ್ರ ಬಗ್ಗೆ ತಿಳಿಸುವಂಥ ವೀಡಿಯೋ ಮಾಡಿದ್ದು, ಈ ಸಲ ಒಂದು ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋ ಸಿಗೋಣ. ಆಯ್ಸ್ ಇಂದ ನೆಕ್ಸ್ಟ್ ವೀಡಿಯೋ. ಜೈ ಹಿಂದ್, ವಂದನೆಗಳು, ಟೇಕ್ ಕೇರ್ ಆ್ಯಂಡ್ ಬಾಯ್. ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.